ಈ ನಿಮ್ಮ ನಾಟಕ ಗಾಂಧೀಜಿಯವರನ್ನು ಎಕ್ಸ್ಪೋಸ್ ಮಾಡೋ ತರ ಇದೆಯಾ ಇದು ಸತ್ಯವನ್ನೇ ಹೇಳುತ್ತೇನೆ ಅಂತ ನನ್ನ ನಾಟಕ ಗಾಂಧೀಜಿಯವರು ಅವರ ಆತ್ಮಚರಿತ್ರೆಯಲ್ಲಿ ಬರೆದುಕೊಂಡಿದ್ದಾರೆ ನಾನು ನನ್ನ ಕಾಮ ನಿಯಂತ್ರಣದ ಬಗ್ಗೆ ಪರೀಕ್ಷೆ ಮಾಡಿಕೊಂಡಿದ್ದೆ ನಾನು ಬೆತ್ತಲಾಗಿ ಹೆಣ್ಣು ಮಕ್ಕಳನ್ನೂ ಬೆತ್ತಲಾಗಿಸಿ ಅವರ ಜೊತೆಯಲ್ಲಿ ಮಲಗುತ್ತಿದ್ದೆ ಅಡ್ಡಂಡ ಕಾರ್ಯಪ್ಪ ಅವರ ನಾಟಕಗಳಲ್ಲಿ ಪೊಲಿಟಿಕಲ್ ಅಜೆಂಡಾ ಬಹಳ ಸ್ಪಷ್ಟವಾಗಿ ಕಾಣಿಸುತ್ತ ಇದು ಚರಿತ್ರೆಯ ಅಜೆಂಡಾ ಮತ್ತೆ ಸತ್ಯದ ಅಜೆಂಡ ಅಂದರೆ ಇಲ್ಲಿಯವರೆಗೆ ಅವರ ನಿಜವಾದ ಮಾತುಗಳು ಹೊರಗೆ ಬಂದಿಲ್ಲ ಅಂತ ಮಾತುಗಳು ನಾವೇನು ಚರಿತ್ರೆಯಲ್ಲಿ ಪೂಜನೀಯ ಅಂತ ಭಾವಿಸಿದ್ದೆವು ಅವರ ಬಂದ ಸಾಕ್ಷಿಯಿಂದ ಬಂದ ಜೆ ಬಿಜೆಪಿಗೆ ಲಾಭ ಆಗ್ಬೋದು ನಿಮ್ಮ ನಾಟಕಗಳಿಂದ ಅಂತ ಅನ್ಸತ್ತೆ ಬಿಜೆಪಿ ಏನಾದರೂ ಕಮಿಷನ್ ಮಾಡಿತ್ತ ಥಿಯೇಟರ್ನ ಬಳಸಿಕೊಂಡು ಬೀದಿ ನಾಟಕದ ಮೂಲಕ ಅರ್ಬನ್ ನಕ್ಸಲರ ಪರವಾಗಿ ನಾಟಕಗಳಾಗ್ತಿತ್ತು ಅಲ್ಲ ಅವರಿಗೆ ಆಗ ಯಾರು ಫಂಡ್ ಮಾಡಿದ್ರು ಈ ಎಡಪಂಕ್ತಿಯರು ಈ ಕಮ್ಯುನಿಸ್ಟರು ಈ ಪ್ರಗತಿಪರ ಮತ್ತು ಡೊಂಗಿ ಸೆಕ್ಯುಲರ್ ಈ ಎರಡು ಪದಗಳನ್ನ ಇಟ್ಕೊಂಡು ಸಾಕಷ್ಟು ರಂಗಭೂಮಿಯನ್ನು ದುಡಿಸ್ಕೊಂಡಿದ್ದಾರೆ ಸಿದ್ದರಾಮಯ್ಯನವರು ಕಾಂಗ್ರೆಸ್ಸಿನ ಒಬ್ಬ ಮುಖ್ಯಮಂತ್ರಿ ಅವರಿಗೆ ಓಟ್ ಹಾಕುವವರು ಮುಸ್ಲಿಮರು ಅವರ ರಕ್ಷಣೆಗೆ ಅವರು ಬೆಂಕಿ ಕೊಟ್ಟವರ ಜ ಕೇಸನ್ನು ವಾಪಸ್ ತಗೋತಾರಲ್ಲ ಅಂದರೆ ಅದನ್ನು ಬದ್ಧತೆ ಅಂತ ಹೇಳೋದು ಕಲಾವಿದರನ್ನ ತಡೆ ಮಾಡ್ತಾ ಇದ್ದರು ಏ ಕಾರ್ಯಪ್ಪನವರ ತಂಡಕ್ಕೆ ಹೋದರೆ ನಿಮಗೆ ಕೇಸ್ ಆಗುತ್ತಪ್ಪ ಪೊಲೀಸ್ ಕೇಸ್ ಹಾಕಿಸ್ಕೊಂಡು ನೀವು ನಾಟಕ ಮಾಡಬೇಕಾ ಅಂತ ಹೇಳಿ ಬೊಬ್ಬಿಡ ಬಿಟ್ಕೊಂಡು ಲೂಟಿ ಒಂದು ಅಷ್ಟು ಜನ ಇದ್ದಾರೆ ಏನು ಹೇಳಿದರು ಗಾಂಧಿ ಕೊನೆಗೆ ಬೇಸತ್ತು ಸ್ವಾತಂತ್ರ್ಯ ಸಿಕ್ತು ನಮಗೆ ಈ ಕಾಂಗ್ರೆಸ್ಸಿನ ಕೆಲಸ ಮುಗಿಯಿತು ಇದನ್ನು ವಿಸರ್ಜಿಸಿ ತಿಳಿದ್ರು ಯಾಕೆ ಇಟ್ಕೊಂಡಿದ್ದಾರೆ ಚುನಾವಣೆಗಾಗಿ ಕರಿನೀರ ವೀರ ಮತ್ತು ಟಿಪ್ಪು ನಿಜ ಕನಸುಗಳು ನಾಟಕದಿಂದ ಅತ್ಯಂತ ಗೌರವವನ್ನು ಹೆಸರನ್ನು ಮತ್ತು ನಾಟಕಕ್ಕೆ ಒಂದು ಒಳ್ಳೆಯ ರೆಸ್ಪಾನ್ಸನ್ನು ತಂದುಕೊಟ್ಟಂತಹ ನಾಟಕದ ರಚನೆಕಾರರು ನಿರ್ದೇಶಕರಾದ ದಂಡ ಕಾರ್ಯಪ್ಪ ಅವರು ತಮ್ಮ ಮೂರನೇ ನಾಟಕದ ಬಗ್ಗೆ ಮಾತಾಡೋಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಸರ್ ನಮಸ್ಕಾರ ನಮಸ್ತೆ ಈ ಮೊದಲನೇ ನಾಟಕ ಬಂದಾಗಲೇ ಇಡೀ ಕರ್ನಾಟಕದಲ್ಲಿ ಒಂದು ದೊಡ್ಡ ಬಿರುಗಾಳಿ ಎದ್ದಿತ್ತು ಟಿಪ್ಪು ನಿಜ ಕನಸುಗಳು ನಾಟಕ ಬಂದಾಗಲೂ ಅದನ್ನು ಭೇ ಕೊಟ್ಟಿದ್ದರು ಕೋರ್ಟು ಆಮೇಲೆ ಅದು ಸರಿಯಾಯಿತು ಸಾವರ್ಕರ್ ನಾಟಕಕ್ಕೂ ಅಷ್ಟೇ ವಿರೋಧ ವ್ಯಕ್ತವಾಗಿತ್ತು ಈಗ ಮತ್ತೊಂದು ನಾಟಕದ ಮೂಲಕ ಬಂದಿದ್ದೀರಾ ಪ್ರತಿ ವರ್ಷ ಒಂದೊಂದು ಬಾಂಬ್ ಹಾಕ್ತಾ ಇದ್ದೀರಾ ಇದೇನು ಈ ಮೂರನೇ ನಾಟಕ ಯಾವುದು ಇಲ್ಲ ಇದು ಸತ್ಯವನ್ನೇ ಹೇಳುತ್ತೇನೆ ಅಂತ ನನ್ನ ನಾಟಕ ಇದು ಚರಿತ್ರೆಯ ಭಾಗನೆ ನಮ್ಮ ನನ್ನ ಎಲ್ಲ ನಾಟಕಗಳು ಚರಿತ್ರೆಗೆ ಸಂಬಂಧಿಸಿದ್ದೆ ಸತ್ಯ ಹೇಳೋದು ಯಾರು ಸತ್ಯವನ್ನು ಈ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಳ ಮುಖ್ಯವಾದ ಹೆಸರುಗಳು ಅಂತ ಏನು ಮುಂಚೂಣಿಯಲ್ಲಿ ಬಂದಿದ್ದು ಸ್ವಾತಂತ್ರ್ಯೋತ್ತರದ ಕಾಲದಲ್ಲೂ ಆ ಪಾತ್ರಗಳು ಉದಾಹರಣೆಗೆ ಮಹಾತ್ಮ ಗಾಂಧೀಜಿ ಜವಾಹರ್ಲಾಲ್ ನೆಹರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಮತ್ತು ಚಂದ್ರ ಬೋಸ್ ವೀರ ಸಾವರ್ಕರ್ ಈ ಆರು ಜನರನ್ನು ಆತ್ಮಸಾಕ್ಷಿಯ ಕಟಕಟೆಗೆ ನಾವು ಕರೀತಾ ಇರೋದ್ರಿಂದ ಆತ್ಮಸಾಕ್ಷಿಯ ಕಟಕಟೆ ಅಂತಲ್ಲ ಅವರು ಆತ್ಮಸಾಕ್ಷಿಯ ಮಾತುಗಳನ್ನು ಆಡ್ತಾರೆ ಅಂತ ಅಂದರೆ ಇಲ್ಲಿವರೆಗೆ ಅವರ ನಿಜವಾದ ಮಾತುಗಳು ಹೊರಗೆ ಬಂದಿಲ್ಲ ಅಂತಲೇ ಹೇಳೋದ ಅನೇಕರ ಮಾತುಗಳು ನಾವೇನು ಚರಿತ್ರೆಯಲ್ಲಿ ಪ್ರಾತಸ್ಮರಣೀಯ ಪೂಜನೀಯ ಅಂತ ಭಾವಿಸಿದ್ದೆವೋ ಅವರ ಆತ್ಮಸಾಕ್ಷಿಯಿಂದ ಬಂದ ಮಾತುಗಳಾಗಿರಲಿಲ್ಲ ಅದು ಅವರ ಪ್ರಚಾರಕ್ಕೆ ಅವರಿಗೆ ಸಿಕ್ಕ ಬಿರುದಿಗೆ ಅವರು ಪಡೆದುಕೊಂಡಂಥ ಖ್ಯಾತಿಗೆ ಅದರ ಭ್ರಮೆಯಲ್ಲಿ ಮುಳುಗಲಾಯಿತು ಅಂತ ನಂತರ ಸ್ವಾತಂತ್ರ್ಯ ಉತ್ತರದಲ್ಲಿ ಯಾರು ಅಧಿಕಾರದಲ್ಲಿದ್ದರೂ ಅವರು ಅವರಿಗೆ ಬೇಕಾದ ಹಾಗೆ ಈ ಸತ್ಯದ ಅನೇಕ ಸಂಗತಿಗಳನ್ನು ಮುಚ್ಚಿಟ್ಟು ಬಚ್ಚಿಟ್ಟು ಯಾವಾಗ ಪಠ್ಯದಲ್ಲಿ ಅವರಿಗೇನು ಬೇಕೋ ಅಷ್ಟನ್ನು ಎಡಿಟ್ ಮಾಡಿ ಎಡಿಟರ್ ಕೆಲಸವನ್ನು ಮಾಡಿದರು ಹಾಗಾಗಿ ಸತ್ಯದ ಸಂಗತಿಗಳು ಗೋಚರ ಆಗದೆ ಹೋಯಿತು ನನ್ನಂತ ಅಥವಾ ನನ್ನ ಮಗನಂತ ಅಥವಾ ನನ್ನ ಮಗನ ಮಗನ ಈ ಈ ಸಾಲು ನನ್ನ ಅಪ್ಪನ ಸಾಲಲ್ಲೂ ಹೇಳ್ಬೋದು ಆ ಸಾಲಿನಿಂದ ನಾವು ಒಂದು ಅಸತ್ಯದ ಚಿತ್ರಗಳನ್ನೇ ಓದ್ತಾ ಬಂದಿದ್ದೇವೆ ಅಸತ್ಯ ಅಂತ ಹೇಳೋದಕ್ಕಿಂತ ಎಡಿಟೆಡ್ ಸ್ಕ್ರಿಪ್ಟನ್ನು ಓದ್ತಾ ಬಂದಿದ್ದೇವೆ ಹೀಗಾಗಿ ಸತ್ಯದ ಸಂಗತಿಗಳು ಮರೆಮಾಚೆ ಹೋಗಿವೆ ಯಾವಾಗ ಸೋಷಿಯಲ್ ಮೀಡಿಯಾ ಬಂತೋ ಎಲ್ಲರ ಕೈಯಲ್ಲಿ ಈ ಮೊಬೈಲ್ ಅಂತೇಳೋ ಬಂತೋ ಸಾಮಾಜಿಕ ಈ ಜಾಲತಾಣ ಏನಿದೆ ಅದರಲ್ಲಿ ಎಲ್ಲರೂ ಬೆರಳ ತುದಿಯಲ್ಲಿ ಹುಡುಕಲಿಕ್ಕೆ ಪ್ರಾರಂಭ ಮಾಡಿದರು ಅಥವಾ ಗೊತ್ತಿರುವವರು ಅದನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡಿದರು ಆಗ ನೋಡಿ ಸತ್ಯದ ಸಂಗತಿಗಳು ಹೆಚ್ಚು ಹೆಚ್ಚು ವ್ಯಾಪಕವಾದವು ಅವರ ಅವರೇನು ನಮ್ಮ ನನಗೆ ಗೊತ್ತಿರುವಾಗೆ ನಾನು ಕೂಡ ಶಾಲೆಯಲ್ಲಿ ಓದ್ತಿದ್ದಾಗ ನಾವು ಸ್ವಾತಂತ್ರ್ಯ ದಿನಾಚರಣೆ ಬಂದರೆ ಮುಖ್ಯವಾಗಿ ಎರಡೇ ಹೆಸರುಗಳನ್ನು ಹೇಳ್ತಾ ಇದ್ದವು ಮಹಾತ್ಮ ಗಾಂಧಿ ಮತ್ತು ಜವಾಹರ್ ನೆಹರು ಬೀದಿಯಲ್ಲಿ ಜಯಕಾರ ಕೂಡ ಎರಡಕ್ಕೆ ಎರಡು ಜನರಿಗೆ ನಾನೆನ್ ಎಂದೂ ಭಗತ್ ಸಿಂಗೀಜೆ ಅಂತ ಹೇಳಿದನ ಕೇಳಲಿಲ್ಲ ಅಥವಾ ಆ ಕಾಲದಲ್ಲಿ ನೇಣಿಗೆ ಕೊರಲೊಡ್ಡಿದ ಜನರ ಕೇಳೇ ಇಲ್ಲ ಸೊ ಇದೊಂದು ದುರಂತ ಅಂತ ನನಗೆ ಅನ್ನಿಸ್ತು ಹಾಗಾಗಿ ನಾನು ಟಿಪ್ಪು ನಿಜ ಕನಸುಗಳು ನಾಟಕ ಮಾಡಿದಾಗ ಅದಕ್ಕಿಂತ ಮೊದಲೇ ನಾನು ಕೊಡಗಿನ ಇತಿಹಾಸದ ಬಗ್ಗೆ ಹೆಚ್ಚು ಕೇಂದ್ರೀಕರಿಸ್ತಿದ್ದೆ ಅಲ್ಲಿ ನಾಟಕ ಮಾಡುವ ಉದ್ದೇಶದಿಂದ ಎಲ್ಲವೂ ನಾಟಕ ಮಾಡುವ ಉದ್ದೇಶಕ್ಕಾಗಿಯೇ ನಾನು ಆ ಕಡೆ ಹೊರಳಿದವನು ಅಲ್ಲಿ ಅಷ್ಟು ಸೀಮಿತ ಆಗಿತ್ತು ಕೊಡಗಿನ ಇತಿಹಾಸದ ಬಗ್ಗೆ ಚರಿತ್ರೆ ನಾಟಕ ಮಾಡೋದು ಇದ ಯಾವಾಗ ನಾವು ರ ನನಗೆ ಟಿಪ್ಪುವಿನ ಒಂದು ಡಾಕ್ಟರ್ ಚಿದಾನಂದ ಮೂರ್ತಿಯವರ ಜೊತೆ ಸಂಪರ್ಕ ಬೆಳೀತೋ ನನಗೆ ಇತಿಹಾಸದ ಇನ್ನೊಂದು ಮಗ್ಗುಲುಗಳು ಕುತೂಹಲ ಹುಟ್ಟಿಸಿತು ಆಗ ನಾನು ಟಿಪ್ಪುವಿನ ನಿಜ ಕನಸುಗಳು ನಾಟಕಕ್ಕಾಗಿ ಚರಿತ್ರೆಯ ಬೇರೆ ಬೇರೆ ಅವರು ಓದಿದಾಗ ಎಷ್ಟೋ ಸಂಗತಿಗಳು ಇದೆಯವಲ್ಲ ಅಂತ ಅನಿಸಿತ್ತು ಅಡ್ಡಂಡ ಕಾರ್ಯಪ್ಪ ಅವರ ನಾಟಕಗಳಲ್ಲಿ ಪೊಲಿಟಿಕಲ್ ಅಜೆಂಡಾ ಭಾಳ ಸ್ಪಷ್ಟವಾಗಿ ಕಾಣಿಸುತ್ತಾ ಹೇಗದ ಇಲ್ಲ ಅಥವಾ ನಿಮ್ಮ ನಾಟಕಗಳನ್ನ ನೀವು ಪೊಲಿಟಿಕಲೇ ಮಾಡೋದು ಅಲ್ಲ ಅಲ್ಲ ಯಾಕೆ ಹಂಗೆ ತಿಳ್ಕೊಳ್ಬೇಕು ಪೊಲಿಟಿಕಲ್ ಅಜೆಂಡಾ ಅಂತ ಇದು ಚರಿತ್ರೆಯ ಅಜೆಂಡಾ ಪೊಲಿಟಿಕಲ್ ಅಜೆಂಡಾ ಅಲ್ಲ ಮತ್ತು ಸತ್ಯದ ಅಜೆಂಡಾ ಒಂದು ಚರಿತ್ರೆ ಯಾಕೆ ಮುಖ್ಯ ಆಗುತ್ತೆ ನಮ್ಮ ಭಾರತಕ್ಕೆ ನಮ್ಮ ಪರಂಪರೆ ಅಂಥದ್ದು ನಮಗೆ ನಮ್ಮ ಇತಿಹಾಸ ಮುಖ್ಯ ಅಂತ ಹೇಳ್ತೇವೆ ನಾವು ನಮ್ಮ ನಮ್ಮ ಎಲ್ಲ ದಾರ್ಶನಿಕರು ಹೇಳಿದ್ದು ರಾಮಕೃಷ್ಣ ಪರಮಹಂಸರಿಂದ ಹಿಡಿದು ಅರವಿಂದರವರೆಗೆ ಅಥವಾ ಬಸವಣ್ಣನಿಂದ ಈ ಕಡೆ ಬಂದರೂ ಕೂಡ ನಾವು ನಾರಾಯಣ ಗುರುಗಳಿಂದ ಹಿಡಿದು ಎಲ್ಲರವರಿಗೆ ನಮ್ಮ ಇತಿಹಾಸ ತತ್ವಜ್ಞಾನ ತತ್ವಾದರ್ಶ ಪರಂಪರೆ ಇದು ಮುಖ್ಯ ಅಂತ ಹೇಳಿದ್ದಾರೆ ಹೊರತು ಮನರಂಜನೆ ಅಲ್ಲ ಮನರಂಜನೆಗೆ ಸಾಕಷ್ಟು ಮಾಧ್ಯಮಗಳಿದ್ದಾವೆ ಈಗ ಈಗಿನಂತೂ ಈಗಿನ ಜನ್ರೇಷನ್ ಯುವಕರು ಮನೋರಂಜನೆಗತ್ತ ಹೋಲುವಾಗ ಅವರಿಗೆ ಬೇಡದದ್ದು ಜಾಸ್ತಿ ಹೋಗುತ್ತೆ ನಾವು ಯಾವಾಗ ನನಗೆ ಅರವತ್ತೆರಡು ವಯಸ್ಸು ನಾನೇನು ತಮಾಷೆ ಆಟ ಆಡ ಕೂರೋದಿಲ್ಲ ಇಲ್ಲಿ ನಾನು ಏನನ್ನು ಎಷ್ಟು ಬದುಕಿದರೆ ಹೆಚ್ಚು 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 ಬದುಕ್ಬೋದು ಒಂದು ಹತ್ತು ವರ್ಷ ಬದುಕ್ಬೋದೇನೋ ಅಂತ ತಿಳ್ಕೊಂಡಿದ್ದೀನಿ ನಾನು ಈ ಹೊತ್ತಿನಲ್ಲಿ ನಾವು ಗಂಭೀರವಾಗಿ ಈ ರಾಷ್ಟ್ರದ ಬಗ್ಗೆ ಚಿಂತನೆ ಮಾಡದಿದ್ದರೆ ಅದರ ಇತಿಹಾಸದ ಬಗ್ಗೆ ನನಗೆ ಗೊತ್ತಿರೋದನ್ನು ಹೇಳದೆ ಹೋದರೆ ನಾವು ಹುಟ್ಟಿದ್ದಕ್ಕೆ ಸಾರ್ಥಕ ಅನಿಸೋದಿಲ್ಲ ಅದರಲ್ಲೂ ನಾನು ಆರಿಸಿಕೊಂಡ ಮಾರ್ಗ ರಂಗಭೂಮಿಯ ಮಾರ್ಗ ಥಿಯೇಟರ್ ಈ ರಂಗಭೂಮಿಯ ಮಾರ್ಗದಲ್ಲಿ ನನಗೆ ತುಂಬ ಏನಂದರೆ ಈ ಎಡಪಂತಿಯರು ಯಾರಿದ್ದಾರೆ ಈ ಕಮ್ಯುನಿಸ್ಟರು ಅವರು ಈ ಪ್ರಗತಿಪರ ಮತ್ತು ಡೊಂಗಿ ಸೆಕ್ಯುಲರ್ ಈ ಎರಡು ಪದಗಳನ್ನು ಇಟ್ಕೊಂಡು ಸಾಕಷ್ಟು ರಂಗಭೂಮಿಯನ್ನು ದುಡಿಸ್ಕೊಂಡಿದ್ದಾರೆ ಸುಳ್ಳು ಹೇಳೋಕ್ಕೆ ರಂಗಭೂಮಿಯನ್ನು ಬಳಸಿದ್ದಾರೆ ರಂಗಭೂಮಿಯನ್ನು ಅವರ ಮೂಗಿನ ನೇರಕ್ಕೆ ಬಳಸಿ ವಿಭಜನೆ ಅವರ ಮುಖ್ಯ ಉದ್ದೇಶ ಅವರ ಮೂಲಕ ಹಿಂಸೆಯನ್ನು ಅಹಿಂಸಾವಾದಿಗಳು ಅಂತ ಗಾಂಧೀಜಿಯ ಚಿತ್ರ ಹಿಡ್ಕೊಂಡು ಹಿಂಸೆಯನ್ನು ಪ್ರಚೋ ಪ್ರಚೋದಿಸುವ ಅರ್ಬನ್ ನಕ್ಸಲರ ಬುದ್ಧಿಜೀವಿಗಳು ಅನಿಸ್ಕೊಂಡವರು ಇವರು ಮಾಡ್ತಾ ಇದ್ದಲ್ಲಿ ನೋಡಿದಾಗ ನಾವು ಸತ್ಯದ ಇತಿಹಾಸವನ್ನು ಜನರಿಗೆ ತಿಳಿಸುವುದರಲ್ಲಿ ನಾವು ವಿಫಲವಾಗಿದ್ದೇವೆ ಅಂತ ಅನ್ನಿಸ್ತು ಅಂದರೆ ಈಗ ನಿಮ್ಮ ಹಳೆಯ ಒಂದು ನಾಟಕ ಟಿಪ್ಪು ನಿಜ ಕನಸುಗಳು ಅದು ಸ್ಟೇ ಆಗಿತ್ತು ಕೋರ್ಟಲ್ಲಿ ಪ್ರಕಟ ಮಾಡಬಾರ್ದು ನಾಟಕ ಮಾಡಬಾರ್ದು ಅಂತ ಈಗ ಇದು ಈ ಸತ್ಯವನ್ನು ಹೇಳುತ್ತೇನೆ ಅಂತ ನೀವೇನು ಹೊಸ ನಾಟಕ ಮಾಡ್ತಾ ಇದ್ದೀರಾ ಇದು ಕೂಡ ಆ ಥರ ಒಂದು ಸ್ಟೇ ಆಗುವ ಬ್ಯಾನ್ ಆಗುವ ಸಾಧ್ಯತೆ ಇದೆ ಇಲ್ಲ ಖಂಡಿತ ಇಲ್ಲ ನೋಡಿ ಗಾಂಧಿ ವರ್ಸಸ್ ಗಾಂಧಿ ಮರಾಠಿಯಲ್ಲಿ ಕಾದಂಬರಿಯಾಗಿ ಬಂತು ಅಲ್ಲಿನ ಅದು ನಾಟಕ ಆಯಿತು ಗಾಂಧಿ ವರ್ಸಸ್ ಗಾಂಧಿ ಏನದು ಗಾ ಮಹಾತ್ಮ ಗಾಂಧಿ ವರ್ಸಸ್ ಹರಿಲಾಲ್ ಗಾಂಧಿ ಮಹಾತ್ಮ ಗಾಂಧಿ ಹರಿಲಾಲ್ ಗಾಂಧಿಗೆ ಹೇಗೆ ಮೋಸ ಮಾಡಿದ ಅಂತ ಹೇಳೋದು ಕಥೆ ಅದು ಮತ್ತು ಹರಿಲಾಲ್ ಗಾಂಧಿ ಕುಡುಕನಾದ ಮುಸ್ಲಿಂ ಧರ್ಮಕ್ಕೆ ಮತಾಂತರಗೊಂಡ ತನ್ನ ತಂದೆ ಶಿಕ್ಷಣವನ್ನೇ ಕೊಡಲಿಲ್ಲ ಬ್ಯಾರಿಸ್ಟರ್ ಮಹಾತ್ಮ ಗಾಂಧೀಜಿ ತನ್ನ ಮಕ್ಕಳಿಗೆ ಎಜುಕೇಷನ್ ಕೊಡಬೇಕು ಅಂತ ಕಾಮನ್ ಸೆನ್ಸ್ ಅವ್ರಿಗಿರಲಿಲ್ಲ ಕಸ್ತೂರ್ಬಾ ಇದನ್ನೆಲ್ಲ ಜೀರ್ಣಿಸಿಕೊಂಡು ಇದು ಬಂದು ಹೋಗಿದೆಯಲ್ವಾ ಒಂದದು ಇನ್ನೊಂದು ನಾಥಾರಾಮ್ ಗೋಡ್ಸೆ ಗಾಂಧಿಯನ್ನ ಕೊಂದವನು ಆ ಕೊಲೆಯನ್ನು ನಾನು ಏನು ಮೆಚ್ಚೋದಿಲ್ಲ ನಾನು ಹಿಂಸೆಯ ಪ್ರತಿಪಾದಕ ಅಲ್ಲ ನಾನು ಅಹಿಂಸಾ ಪ್ರತಿಪಾದಕ ಎಲ್ಲೂ ಹಿಂಸೆ ನಡೀಬಾರದು ನಾಥರಾಮ್ ಗೋಡ್ಸೆಯ ವಿಚಾರಗಳೇನಿದೆ ಅದು ಯಾರು ಅಲ್ಲಗಳೆಯುವಂಥದ್ದಲ್ಲ ಅದು ರಾಷ್ಟ್ರೀಯವಾದ ಅದು ರಾಷ್ಟ್ರಭಕ್ತಿಯವಾದ ನಾಥರಾಮ್ ಗೋಡ್ಸೆಯ ವಿಚಾರಧಾರೆಗಳ ಪುಸ್ತಕ ಎಷ್ಟು ವರ್ಷದ ಮೇಲೆ ಬಂತು ಅಂದರೆ ಅದು ಅವನ ಅಭಿವ್ಯಕ್ತಿ ಅವನ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಯಾರು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಬಗ್ಗೆ ಪುಂಕಾನುಪುಂಕವಾಗಿ ಮಾತನಾಡ್ತಾರೋ ತೆಗೆದ್ರೆ ಬಿದ್ದರೆ ನಮಗೆ ರೈಟ್ ಟು ಸ್ಪೀಚು ಅಂತೆಲ್ಲ ಹೇಳ್ತಾ ಹೋಗ್ತಾರೋ ಕಮ್ಯುನಿಸ್ಟರು ಲೆಫ್ಟಿಸ್ಟ್ಗಳು ಯಾರಿಗೆ ಒಬ್ಬರಿಗೆ ಮಾತ್ರ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇರೋದ ನಾನು ನ್ಯಾಯಾಲಯದಲ್ಲಿ ನಮ್ಮ ವಕೀಲರು ಕೇಳಿದ್ದದನ್ನೇ ಯಾಕೆಂದರೆ ನಾವು ಈ ನಾಟಕವನ್ನು ಅನೇಕ ಸುಮಾರು ನಲವತ್ತು ಮೂರು ಪುಸ್ತಕಗಳನ್ನು ನಾನು ಸ್ಟಡಿ ಮಾಡಿದ್ದೇನೆ ಅದೆಲ್ಲವನ್ನು ಬ್ಯಾನ್ ಮಾಡಬೇಕು ಹೌದಲ್ವಾ ಗಾಂಧಿ ಲಾಸ್ಟ್ ಟೂ ಹಂಡ್ರೆಡ್ ಡೇಸ್ ಅಂತೇಳುವ ಪುಸ್ತಕ ಇದೆ ಅದರಲ್ಲೇನಿದೆ ಗಾಂಧಿಯ ಅನಾರ್ಕಿ ಬಗ್ಗೆ ಇದೆ ಹಾಂ ಗಾಂಧಿ ಆ್ಯಂಡ್ ಅನಾರ್ಕಿ ಅಂತ ಶಂಕರನ್ ಅವರೊಂದು ಪುಸ್ತಕ ಬರೆದಿದ್ದಾರೆ ಈಗ ನಿಮ್ಮ ಈ ಪು ನಾಟಕದಿಂದ ಸತ್ಯವನ್ನು ಹೇಳುತ್ತೇನೆ ನಾಟಕದಿಂದ ಯಾರಿಗೆ ಡಿಸ್ಟರ್ಬ್ ಆಗುತ್ತೆ ಕಾಂಗ್ರೆಸ್ಗೆ ಡಿಸ್ಟರ್ಬ್ ಆಗುತ್ತ ಕಮ್ಯುನಿಸ್ಟ್ರಿಗಾಗತ್ತ ಯಾರಿಗಾಗತ್ತೆ ಯಾರು ಸುಳ್ಳನ್ನು ಪ್ರತಿಪಾದಿಸಿಕೊಂಡು ಬದ್ಧಿದ್ದಾರೋ ಯಾರು ಚರಿತ್ರೆಯನ್ನು ಬಚ್ಚಿಟ್ಟು ಸ್ವಾರ್ಥಕ್ಕಾಗಿ ಇಲೆಕ್ಷನಿಗಾಗಿ ಓಟಿನ ಗಿಮಿಕಿಗಾಗಿ ಈ ದೇಶವನ್ನು ಈ ಸ್ಥಿತಿಗೆ ತಂದಿದ್ದಾರೋ ಯಾರು ಇನ್ನೂ ಅಧಿಕಾರದಲ್ಲೇ ಇರಬೇಕು ನಿರಂತರವಾಗಿ ಅಂತ ಬಯಸಿ ತುಷ್ಟೀಕರಣವನ್ನು ಮಾಡ್ತಾ ಇದ್ದಾರೋ ಒಂದು ಕಮ್ಯುನಿಟಿಯ ಅವರಿಗೆ ಇದರಿಂದ ಡಿಸ್ಟರ್ಬ್ ಆಗ್ಬೋದೇನೋ ಯಾಕೆಂದರೆ ಅವರ ಅಜೆಂಡಕ್ಕೆ ಜನಕ್ಕೆ ಸತ್ಯ ತಿಳಿಬಾರ್ದು ಅಂತ ನೋಡಿ ದಲಿತರಿಗೆ ಶಿಕ್ಷಣ ಕೊಟ್ಟರೆ ದಲಿತರಿಗೆ ಜ್ಞಾನೋದಯ ಆಗುತ್ತೆ ಆದರೆ ದಲಿತರಿಗೆ ಶಿಕ್ಷಣ ಕೊಡಬೇಕು ಅಂತ ಹೇಳ್ತಾಳೆ ದಲಿತರಿಗೆ ಶಿಕ್ಷಣದಿಂದ ವಂಚಿತ ಮಾಡಿದವರು ಯಾರು ಈಗ ಸಾವರ್ಕರ್ ಗಾಂಧಿಯನ್ನು ಟೀಕಿಸ್ತಾರೆ ಸುಭಾಷ್ ಚಂದ್ರ ಬೋಸ್ ಗಾಂಧಿಯನ್ನು ಟೀಕಿಸ್ತಾರೆ ಎಲ್ಲಕ್ಕಿಂತ ಮುಖ್ಯವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಗಾಂಧೀಜಿಯವರದ್ದು ಒಂದು ಬೊಗಳೆ ಅಂತ ಹೇಳ್ತಾರೆ ಅಡ್ಡಂಡ ಕಾರ್ಯಪ್ಪ ಹೇಳೋದಲ್ಲ ಇದು ಗಾಂಧೀಜಿಯನ್ನು ಈ ಮಹಾನ್ ನಾಯಕರು ಅವರ ದ್ವಂದ್ವಗಳನ್ನು ಅವರ ಅನಾರ್ಕಿಯನ್ನು ಟೀಕಿಸಿದ್ದಾರೆ ಅಂದರೆ ಈಗ ಈ ನಿಮ್ಮ ನಾಟಕ ಗಾಂಧೀಜಿಯವರನ್ನ ಎಕ್ಸ್ಪೋಸ್ ಮಾಡೋ ಥರ ಇದೆಯಾ ಇಲ್ಲ ಗಾಂಧೀಜಿಯನ್ನು ಎಕ್ಸ್ಪೋಸ್ ಮಾಡಲ್ಲ ಇದನ್ನು ನಾನು ಸತ್ಯವನ್ನು ಹೇಳುತ್ತೇನೆ ಅಂತ ಹೇಳಿದ್ರೆ ಸಬ್ ಟೈಟಲ್ ಒಂದಿದೆ ಚರಿತ್ರೆಯ ಉತ್ಖನನ ಅಂತ ಈಗ ನಿಮಗೆ ಚರಿತ್ರೆಯ ಉತ್ಕರಣ ಮಾಡಿದರೆ ಸತ್ಯಗಳು ಯಾವಾಗಲೂ ಒಂದು ಸತ್ಯ ಅಥವಾ ಸತ್ಯ ಚರಿತ್ರೆ ಭೂಗರ್ಭದಲ್ಲಿ ಅವತ್ತಿರೋದಿಲ್ಲ ಅದು ಯಾವುದಾದ್ರೂ ಒಂದು ಸ್ಫೋಟಿಸಲೇಬೇಕು ಅಯೋಧ್ಯೆ ಥರ ಅಯೋಧ್ಯೆಯಲ್ಲಿ ಐನೂರು ವರ್ಷಗಳ ಇತಿಹಾಸ ಉತ್ಕರಣ ಮಾಡಿದಾಗ ಸ್ಫೋಟ ಆಯಿತು ಅಲ್ಲಿ ಶ್ರೀರಾಮಚಂದ್ರ ಇದ್ದ ಅಂತ ಅದಕ್ಕೆ ಮೊದಲು ಕಾಂಗ್ರೆಸ್ ಅಫಿಡೇವಿಟ್ ಕೊಟ್ಟಿತ್ತಲ್ಲ ಹಾಂ ಅಲ್ಲ ಸುಳ್ಳು ರಾಮನೇ ಸುಳ್ಳು ಅಂತ ಸೊ ಅವರು ಹೇಳ್ತಾ ಇದ್ದದನ್ನು ಜನ ನಂಬುವ ಸ್ಥಿತಿಗೆ ಅವರು ಬೊಂಬ ಹೊಡೆದರು ಅದೇ ಥರ ಇಲ್ಲಿ ನಾನು ಗಾಂಧೀಜಿಯನ್ನು ಎಕ್ಸ್ಪೋಸ್ ಮಾಡ್ತಾ ಇಲ್ಲ ಗಾಂಧಿ ನೆಹರು ಅವ್ರನ್ನ ಅವರವರು ಅವರ ಆತ್ಮಸಾಕ್ಷಿಯಿಂದ ಎಕ್ಸ್ಪೋಸ್ ಆಗ್ತಾರೆ ಉದಾಹರಣೆಗೆ ಗಾಂಧೀಜಿಯವರು ಅವರ ಆತ್ಮಚರಿತ್ರೆಯಲ್ಲಿ ಬರೆದುಕೊಂಡಿದ್ದಾರೆ ಏನು ಬರೆದುಕೊಂಡಿದ್ದಾರೆ ನಾನು ನನ್ನ ಕಾಮನಿಯಂತ್ರಣದ ಬಗ್ಗೆ ಪರೀಕ್ಷೆ ಮಾಡಿಕೊಂಡಿದ್ದೆ ಅದು ಹೆಂಗೆ ಮಾಡಿಕೊಂಡಿದ್ದೇಪ್ಪ ನಾನು ಬೆತ್ತಲಾಗಿ ಹೆಣ್ಣು ಮಕ್ಕಳನ್ನೂ ಬೆತ್ತಲಾಗಿಸಿ ಅವರ ಜೊತೆಯಲ್ಲಿ ಮಲಗುತ್ತಿದ್ದೆ ಸರಿ ನಿನ್ನ ನಿಯಂತ್ರಣಕ್ಕಾಗಿ ನೀನು ಬೆತ್ತಲಾಗಿದೆ ಈಗ ಈಗಿನ ಸ್ಥಿತಿಯಲ್ಲಿ ನಾವು ಯೋಚನೆ ಮಾಡ್ತೀವಿ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಆ ಹೆಣ್ಣು ಮಕ್ಕಳ ಚಾರಿತ್ರ್ಯದ ಏನು ನೀನು ಮಹಾತ್ಮ ನೀವು ರಾಷ್ಟ್ರಪಿತರು ನೀವು ಪ್ರಾತಸ್ಮರಣೀಯರು ನೀವು ಪೂಜ್ಯರು ಆದರೆ ಅದಕ್ಕೆ ನನ್ನ ನಾಟಕದಲ್ಲಿ ಅವರು ಉತ್ತರ ಕೊಡ್ತಾರೆ ನಾನು ಆ ಮಕ್ಕಳ ಬಗ್ಗೆ ಯೋಚನೆ ಮಾಡಿರಲಿಲ್ಲ ನನ್ನ ಮಕ್ಕಳಂತೆ ಅವರನ್ನು ದುರುಪಯೋಗಪಡಿಸಿಕೊಂಡೆ ಅಂತ ಅವರು ಆತ್ಮಸಾಕ್ಷಿಯ ಕಟಕಟೆಯಲ್ಲಿ ಹೇಳ್ತಾರೆ ಎಂದರೆ ಗಾಂಧೀಜಿಯ ಆತ್ಮಸಾಕ್ಷಿ ಜವಾಹರ್ ನೆಹರ ಆತ್ಮಸಾಕ್ಷಿ ಪಟೇಲರ ದ್ವಂದ್ವ ಇದು ಎಕ್ಸ್ಪೋಸ್ ಆಗುತ್ತೆ ನಾಟಕದಲ್ಲಿ ನಾನು ಒಂದು ಮಾತು ಹೇಳ್ತೇನೆ ನಿಮ್ಮ ಈ ಮಾಧ್ಯಮದ ಮೂಲಕ ಯಾವುದನ್ನು ಅಡ್ಡಂಡ ಕಾರ್ಯಪನ ಭಾವ ಭಾವರಾಗಗಳು ಅಥವಾ ನನ್ನ ಏನೋ ಅಜೆಂಡಾ ಇಲ್ಲಿ ನಾನು ಹೂಡಿಲ್ಲ ಇತಿಹಾಸದ ಭಾಗಗಳನ್ನೇ ಇತಿಹಾಸದಲ್ಲಿ ಹೆಕ್ಕಿ ತೆಗೆದದನ್ನೇ ಅವರ ಬಾಯಿಂದ ಹೇಳಿಸಿದ್ದೇನೆ ನಿಮ್ಮ ಹಿಂದಿನ ಎರಡು ನಾಟಕಗಳು ಅಥವಾ ಈ ನಾಟಕ ನೋಡಿದಾಗ ಅದು ಒಂದು ಪೊಲಿಟಿಕಲ್ ಪಾರ್ಟಿಗೆ ನಿಮ್ಮ ಉದ್ದೇಶ ಇರ್ಬೋದು ಆದರೆ ಅದಕ್ಕೆ ಲಾಭ ಆಗುತ್ತೆ ಅಂದರೆ ಉದಾಹರಣೆಗೆ ಬಿ ಜೆ ಪಿ ಲಾಭ ಆಗ್ಬೋದು ನಿಮ್ಮ ನಾಟಕಗಳಿಂದ ಅಂತ ಅನಿಸುತ್ತೆ ಈಗ ನೀವು ಹೇಳ್ಬೋದು ಇಲ್ಲ ಅದಕ್ಕೂ ಇದಕ್ಕೂ ಸಂಬಂಧನೇ ನಾವು ಸತ್ಯ ಹೇಳ್ತಾ ಇದ್ದೀವಿ ಅಂತ ನೀವು ಹೇಳ್ತೀರಾ ಅದೊಂದು ವಿರೋಧ ನಾಳೆ ಇದು ಬಿಡುಗಡೆ ಆದಮೇಲೋ ನಾಟಕ ಶುರು ಮೇಲೋ ಒಂದು ವಿರೋಧಿಗಳು ಕೇಳೋ ಪ್ರಶ್ನೆ ನಾನು ನಿಮಗೆ ಕೇಳ್ತೀನಿ ಈ ನಾಟಕಗಳನ್ನು ಮಾಡೋದಕ್ಕೆ ಅಂದರೆ ಈಗ ಸತ್ಯವನ್ನು ಹೇಳುತ್ತೇನೆ ಅಂತ ನೀವು ನೆಹರೂ ಇವ್ರನ್ನೆಲ್ಲ ಎಕ್ಸ್ಪೋಸ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀರಾ ಅದಕ್ಕೆ ನಿಮಗೆ ಬಿ ಜೆ ಪಿ ಏನಾದರೂ ಕಮಿಷನ್ ಮಾಡಿತ್ತಾ ಬಿ ಜೆ ಪಿ ಹತ್ತಿರ ಹೋಗಲಿಲ್ಲ ನಾನು ನಾನು ಈ ಚಾನಲ್ ಮೂಲಕ ಹೇಳ್ತೇನೆ ಬಿ ಜೆ ಪಿಯವರು ಅವರು ಯಾರು ಸಹಾಯ ಮಾಡಿದರೆ ಹೇಳಿದ್ರು ಅಣ್ಣ ಅಥವಾ ಯಾರು ಹೇಳಿದರು ನನಗೆ ನಾನು ಎಲ್ಲರ ಸಹಾಯವನ್ನು ನಿರೀಕ್ಷೆ ಮಾಡ್ತೇನೆ ಅದು ಒಂದು ಒಂದು ಇದಕ್ಕೆ ಒಂದು ಆರ್ಥಿಕ ಸಹಾಯ ಎಲ್ಲ ಬೇಕಾಗುತ್ತಲ್ವ ಆ ದೃಷ್ಟಿಯಿಂದ ನಾನು ಬರ್ತೇನೆ ಇದು ನಾನು ಅದು ಹೋಗಿಲ್ಲ ಇದುವರೆಗೆ ಇದುವರೆಗೆ ಹೋಗಿಲ್ಲ ಸೊ ಅವರು ಅವರು ಹೇಳ್ಕೊಳ್ಬೇಕು ನಾವು ಎಲ್ಲ ಕೊಟ್ಟಿದ್ದೇವೆ ಆದರೆ ನಾನು ಹೇಳೋದು ಈ ಅರುವತ್ತು ವರ್ಷಗಳಲ್ಲಿ ಎಪ್ಪತ್ತೈದರಿಂದ ಒಂದು ಈಗ ಒಂದು ಮೋದಿ ಸರ್ಕಾರ ಬಂದು ಹತ್ತು ವರ್ಷ ಆಯಿತು ಅದು ಬಿಡಿ ಈಗ ಮೋದಿ ಸರ್ಕಾರ ಬಂತು ಕರ್ನಾಟಕದಲ್ಲೂ ಬಿ ಜೆ ಪಿ ಸರ್ಕಾರ ಇತ್ತು ಅದಕ್ಕಿಂತ ಮೊದಲು ಒಂದು ಅರುವತ್ತು ವರ್ಷಗಳವರೆಗೆ ಯಾರ ಪರವಾಗಿ ನಾಟಕ ಮಾಡ್ತಾಯಿದ್ರು ಯಾವ ಅಜೆಂಡಗಳನ್ನು ಹೇಳ್ತಾಯಿದ್ರು ಥಿಯೇಟ್ರನ್ನ ಬಳಸ್ಕೊಂಡು ಬೀದಿ ನಾಟಕದ ಮೂಲಕ ಅರ್ಬನ್ ನಕ್ಸಲರ ಪರವಾಗಿ ನಾಟಕಗಳಾಗ್ತಿತ್ತು ಅಲ್ಲ ಅವರಿಗಾಗಿ ಯಾರು ಫಂಡ್ ಮಾಡಿದ್ದರು ಅವರಿಗಾಗಿ ಕಾಂಗ್ರೆಸ್ ಅಂಡ್ ಫಂಡ್ ಮಾಡಿತ್ತಾ ಅಥವಾ ಕಾಂಗ್ರೆಸ್ಸಿನ ಜನಾಂಗ ತುಷ್ಟೀಕರಣಕ್ಕೆ ಅವರು ತುಪ್ಪ ಸುರಿತಾ ಇದ್ದರ ನಾನು ಹೇಳೋದು ಇದರಿಂದ ಯಾರಿಗೆ ಲಾಭ ಆಗುತ್ತಿದೆ ಯಾರಿಗೆ ನಷ್ಟ ಆಗುತ್ತೆ ಅಂತ ಹೇಳೋ ಲೆಕ್ಕಾಚಾರದಲ್ಲಿ ತಕ್ಕಡಿ ಹಿಡ್ಕೊಂಡು ವ್ಯಾಪಾರಕ್ಕೆ ಕುಳಿತಿಲ್ಲ ನಾನು ನಾನು ಕುಳಿತಿರೋದು ಇಲ್ಲಿ ಒಂದು ಸತ್ಯವನ್ನು ಹೇಳೋಕ್ಕೆ ಹಾಗೆ ನೋಡಿದರೆ ಬಿ ಜೆ ಪಿ ಸರ್ಕಾರದಲ್ಲಿ ಹಿಂದೂ ಕಾರ್ಯಕರ್ತರಿಗೆ ಯಾವ ರಕ್ಷಣೆ ಇತ್ತು ನೋಡಿ ಸಿದ್ದರಾಮಯ್ಯನವರು ಕಾಂಗ್ರೆಸ್ಸಿನ ಒಬ್ಬ ಮುಖ್ಯಮಂತ್ರಿ ಅವರಿಗೆ ಓಟ್ ಹಾಕುವವರು ಮುಸ್ಲಿಮರು ಅವರ ರಕ್ಷಣೆಗೆ ಅವರು ಬೆಂಕಿ ಕೊಟ್ಟವರ ಜ ಕೇಸನ್ನು ವಾಪಸ್ ತಗೋತಾರಲ್ಲ ಅಂದರೆ ಅದನ್ನು ಬದ್ಧತೆ ಅಂತ ಹೇಳೋದು ವಿನಾಶಕಾರಿ ಬದ್ಧತೆ ಆಗಿರ್ಬೋದು ಆದರೆ ಒಂದು ಪ್ರಯೋಜನಕಾರಿ ಬದ್ಧತೆ ನಮ್ಮ ಬಿ ಜೆ ಪಿಗೂ ಇರಲಿಲ್ಲ ಅಲ್ವಾ ಈಗ ನಿಮ್ಮ ಈ ನಿಲುವುಗಳಿಂದ ನಿಮ್ಮ ಹಳೆಯ ರಂಗಭೂಮಿ ಸ್ನೇಹಿತರ ದೂರ ದೂರಾಗಿದ್ದಾರಾ ಅಥವಾ ಖಂಡಿತ ದೂರ ಆಗಿದ್ದಾರೆ ಕೆಲವರು ಯಾಕೆಂದರೆ ನಾನು ಓದಿದ್ದು ಒಂದು ಸಮಾಜವಾದಿ ಸಿದ್ಧಾಂತದ ಒಂದು ಸ್ಕೂಲಲ್ಲಿ ನೀನಾಸಂ ಹೆಗ್ಗೋಡಿನಲ್ಲಿ ಅದು ಸೋಷಿಯಲಿಸ್ಟ್ ಅಲ್ಲಿಯ ಮುಖ್ಯಸ್ಥ ಅಕ್ಷರ ಸೇರಿದಂತೆ ಸುಮಾರು ಎಂಬತ್ತು ಜನ ಬುದ್ಧಿಜೀವಿಗಳು ಮೋದಿ ಸೋಲಬೇಕು ಅಂತೇಳಿ ಒಂದು ಸಹಿ ಹಾಕಿ ಒಂದು ದೊಡ್ಡ ಇದು ಮಾಡಿದೆ ಅದರಲ್ಲಿ ಅಕ್ಷರನೂ ಇದ್ದ ಕೆ ವಿ ಸುಬ್ಬಣ್ಣನವರ ಮಗ ಅಂದರೆ ಅವ್ರಿಗೆ ಇನ್ಯಾರು ಪ್ರಧಾನಿ ಆಗಬೇಕಾಗಿತ್ತು ಅಂತ ಹೇಳಿದ್ರು ನಾವು ಮರುಪ್ರಶ್ನೆ ಮಾಡಬೇಕಾಗುತ್ತೆ ಅವರ ಆಲೋಚನೆಗಳು ಯಾವ ದಿಕ್ಕಿನಲ್ಲಿದೆ ಅಂತ ಮಾಡುವ ಯಾಕಂದರೆ ಪ್ರಯೋಜನವನ್ನು ಪಡೆದುಕೊಳ್ತಿಕೊಳ್ಳಕ್ಕೆ ಕರ್ನಾಟಕ ಸರ್ಕಾರದ ಲಾಭವನ್ನು ಪಡೋಕ್ಕೆ ಎಲ್ಲರೂ ಇರ್ತಾರೆ ಇಲ್ಲಿ ಅವರ ಅಜೆಂಡಾವನ್ನು ತುರುಕ್ತಾರೆ ನಾನು ಹೇಳೋದು ಈ ಬುದ್ಧಿಜೀವಿಗಳಿಗೆ ಈ ಯಾರು ಇದ್ದಾರಲ್ಲ ಅವರಿಗೆ ಈ ಈ ಅಜೆಂಡಾವನ್ನು ಕೊಟ್ಟವರು ಯಾರು ಮೋದಿಯನ್ನು ಸೋಲಿಸಿ ಬಿ ಜೆ ಪಿಯನ್ನು ಸೋಲಿಸಿ ಅಂತ ಕೊಟ್ಟವರು ಯಾರು ಅವರಿಗೆ ಯಾರು ಫಂಡ್ ಮಾಡಿದ್ದಾರೆ ಆಗ ನನಗೆ ಫಂಡು ಮಾಡಿದ್ದಾರೆ ಅಥವಾ ಫಂಡು ಮಾಡಿದ್ದು ಹೇಳ್ತಾರಲ್ಲ ಯಾರಿಗೂ ಲಾಭ ಆಗುತ್ತೆ ಬಿ ಜೆ ಪಿಗ ಅವರಿಗೆ ಯಾರು ಕೊಟ್ಟವರು ನೋಡಿ ಅವರು ಅದನ್ನೇ ನಾನು ರಂಗಾಯಣದಿದ್ದಾಗಲೂ ಇದೇ ಆಗಿದ್ದು ಅವರು ಹೇಳಿದ ವಿಚಾರಗಳ ಧಾರೆಗಳನ್ನೇ ಮಾಡಬೇಕು ಅದು ಬಿಟ್ಟು ಬೇರೆ ಆಲೋಚನೆ ಮಾಡಿದರೆ ಕ್ರಿಯೇಟಿವ್ ಆಗಿ ನಾವು ತಿಂಕ್ ಮಾಡಿದರೆ ಅದು ಕೊಡೋದು ಚಕ್ರವರ್ತಿ ಸೂಲಿ ಬೆಲೆ ನಾವು ಬಾತಿತಿಯ ಕರೆಸೋದಕ್ಕೆ ಗಲಾಟೆ ಮಾಡಿದ ಜನ ಅವರು ನಾನು ಅದರಿಂದ ನನಗೆ ತೊಂದರೆ ಆಗಿದೆ ಕಲಾವಿದರನ್ನ ತಡೆ ಮಾಡ್ತಾ ಇದ್ದರು ಏ ಕಾರ್ಯಪ್ಪನವರ ತಂಡಕ್ಕೆ ಹೋದರೆ ನಿಮಗೆ ಕೇಸ್ ಆಗುತ್ತಪ್ಪ ಪೊಲೀಸ್ ಕೇಸ್ ಹಾಕಿಸ್ಕೊಂಡು ನೀವು ನಾಟಕ ಮಾಡಬೇಕಂತ ಹೇಳಿ ಬೊಂಬಿಡ ಬಿಟ್ಕೊಂಡು ಲೂಟಿಕೋರರು ಒಂದು ಅಷ್ಟು ಜನ ಇದ್ದಾರೆ ನನಗೆ ಇದರಿಂದ ಯಾರಿಗೆ ಲಾಭ ಆಗ್ತದೆ ಯಾರಿಗೆ ನಷ್ಟ ಆಗ್ತದೆ ಅಂತೇಳುವ ವ್ಯಾಪಾರಿ ಮನೋಭಾವ ಇಟ್ಕೊಂಡು ನಾನು ಗೊತ್ತಿಲ್ಲ ನಾನು ಸತ್ಯವನ್ನು ಹೇಳಬೇಕು ಅಂತ ಹೇಳೋ ದೃಷ್ಟಿಯಿಂದಲೇ ಬಂದಿದ್ದೇನೆ ನಾನು ಇದಕ್ಕೆ ಚಾಲೆಂಜೇ ಮಾಡ್ತೇನೆ ನಿಮ್ಮ ಮಾಧ್ಯಮದ ಮೂಲಕವೂ ಚಾಲೆಂಜ್ ಮಾಡ್ತೇನೆ ನನ್ನ ನಾಟಕದ ಮೂಲಕ ನನ್ನ ಒಂದೇ ಒಂದು ಸ್ವಂತದಿದ್ದರೆ ಸ್ವಂತದ್ದು ನಾಟಕ ಬರೆಯುವಾಗ ಒಂದು ಚೌಕಟ್ಟು ಮಾಡ್ತೇವೆ ಅದು ಕ್ರಿಯೇಟಿವ್ ವರ್ಕ್ ಮಾಡ್ತೇವೆ ಅದನ್ನೊಂದು ಆದರೆ ಈ ಗಾಂಧಿ ಹೇಳುವ ಮಾತುಗಳಾಗಲಿ ಜವಾಹರ್ ನೆಹರು ಅಂಬೇಡ್ಕರ್ ಮಾತು ಹೇಳುವ ನನ್ನದಲ್ಲ ಚರಿತ್ರೆ ಭಾಗ ನಿಮ್ಮ ಫ್ರೆಂಡ್ಸ್ ಯಾರು ನಿಮ್ಮ ಹತ್ರ ಮಾತಾಡ್ತಾ ಇಲ್ವಾ ಮಾತಾಡ್ತಾ ಇದ್ದಾರೆ ಮಾತಾಡ್ತಾ ಇದ್ದಾರೆ ಫ್ರೆಂಡ್ಸ್ ಇದ್ದರೆ ಯಾರು ಅಂದರೆ ಆ ಸೋಶಿಯಲಿಸ್ಟ್ ಫ್ರೆಂಡ್ಸ್ ಸೋಶಿಯಲಿಸ್ಟ್ ಫ್ರೆಂಡ್ಸ್ ತುಂಬ ಜನ ದೂರ ಆಗಿದ್ದಾರೆ ಯಾರು ಸಂಪರ್ಕ ಇಲ್ಲ ಇಲ್ಲ ಯಾಕೆಂದರೆ ಸಂಪರ್ಕಕ್ಕಿಂತ ನನಗೆ ಡಿಸ್ಟರ್ಬ್ ಒಳಗೊಳಗೆ ಮಾಡೋಕ್ಕೆ ಅವರು ಅಂದರೆ ಅವ್ರದ್ದೇನು ನಾಟಕವೇ ಅಲ್ಲ ಅದು ನಾನು ಹೇಳೋದು ನಾಟಕನೇ ಅಲ್ಲದಿದ್ದರೆ ಜನ ಯಾಕೆ ಅಷ್ಟು ಬರ್ತಾರೆ ನೀವು ತಲೆ ಕೆರ್ಕೊಂಡು ಆ ಡಿಸೈನು ಇದು ಆ ಎನ್ ಎಸ್ ಟಿಯಿಂದ ಬಂದದ್ದು ಆ ತಲೆ ಅದು ರಷ್ಯನ್ ಇದು ಸ್ಟ್ಯಾನ್ಸ್ಲವಸ್ಕಿ ಇದು ಎಂಥೇಳ್ಕೊಂಡು ಮೂವತ್ತು ಜನ ನೋಡಲ್ಲ ಸಂಭಾವನೆ ಎಷ್ಟು ಒಂದೂವರೆ ಲಕ್ಷ ಇತ್ತೀಚೆಗೆ ಇತ್ತೀಚೆಗೆ ರಂಗಾಯಣದಲ್ಲಿ ಒಂದು ನಾಟಕ ಆಯಿತು ಪಾಪ ಎಸ್ ಸಿ ಎಸ್ ಟಿ ಫಂಡದ್ದು ಆ ಡೈರೆಕ್ಟರ್ ಒಂದೂವರೆ ಲಕ್ಷ ತಗೊಂಡ್ರು ಜನ ಎಷ್ಟು ನೋಡಿದ್ದು ನಾನ್ನೂರು ಕಡೆ ಒಂದು ಇನ್ನೂರು ರಂಗಾಯಣದಂತೂ ಐವತ್ತು ಜನರ ಮೇಲೆ ಹೋಗಿಲ್ಲ ಈ ಇದನ್ನು ಅವರು ಸಾಧನೆ ಅಂತ ಹೇಳ್ತಾರೆ ನನ್ನ ನಾಟಕವು ಆ ಥರ ಆದರೆ ಸಾಧನೆ ಅಲ್ಲ ಅದು ವಿಫಲ ಈಗ ನಿಮ್ಮ ಈ ನಾಟಕ ಸತ್ಯವನ್ನು ಹೇಳುತ್ತೇನೆ ಪುಸ್ತಕ ನಾಟಕ ಕೃತಿ ಬಿಡುಗಡೆ ಯಾವಾಗ ನಾಟಕ ಪ್ರದರ್ಶನ ಯಾವಾಗ ಈಗ ಅಯೋಧ್ಯೆ ಪ್ರಕಾಶನ ಪಬ್ಲಿಕೇಶನ್ಸ್ ಅವರು ರೋಹಿತ್ ಚಕ್ರತಿತ್ತ ಮತ್ತು ಶಶಾಂಕ್ ಅವರು ನಡೆಸ್ತಾ ಇರೋ ಸಂಸ್ಥೆಯಿಂದ ನನ್ನ ಮೂರು ಪುಸ್ತಕ ಇದು ಮೂರನೇ ಪುಸ್ತಕ ಅವರು ಪ್ರಕಟ ಮಾಡಿದ್ದಾರೆ ಅದು ಇಪ್ಪತ್ತೈದನೇ ತಾರೀಕಿಗೆ ಮೈಸೂರಿನ ಕಿರು ರಂಗಮಂದಿರ ಕಲಾಮಂದಿರದ ಆವರಣದಲ್ಲಿ ಒಂದು ಸಣ್ಣ ಥಿಯೇಟರ್ ಇದೆ ಅಲ್ಲಿ ಅದು ಲೋಕಾರ್ಪಣೆ ಆಗ್ತಾಯಿದೆ ಪ್ರಕಾಶ್ ಬೆಳ್ವಾಡಿ ಖ್ಯಾತ ರಂಗಕರ್ಮಿ ಸಿನಿಮಾ ನಟರು ಅವರು ರಂಗಭೂಮಿ ಬಗ್ಗೆ ತುಂಬ ಆಳವಾಗಿ ಅಧ್ಯಯನ ಮಾಡಿದವರು ಅವರು ಇದನ್ನು ಮಾತಾಡ್ತಾರೆ ಕೃತಿ ಬಗ್ಗೆ ನಮ್ಮ ಸಂಸದ ರಾಜವಂಶಸ್ಥರಾದ ಯದುವೀರ್ ಕೃಷ್ಣದತ್ತ ಒಡೆಯರ್ ಅವರು ಅವರು ಅವತ್ತು ಅವರು ಕೇಂದ್ರಬಿಂದುವಾಗಿ ಅವರು ಇರ್ತಾರೆ ಆ ಫಂಕ್ಷನಲ್ಲಿ ಇನ್ನು ಮೈಸೂರಿನ ಒಬ್ಬ ವೈದ್ಯ ಒಬ್ಬ ಕಲಾಪೋಷಕ ಡಾಕ್ಟರ್ ಚಂದ್ರಶೇಖರ್ ಅಂತೇಳಿ ಅವರು ಇರ್ತಾರೆ ಈ ಈ ಮೂರೇ ಜನ ಇರ್ತಾರೆ ಇಪ್ಪತ್ತೈದನೇ ತಾರೀಕು ಅದು ಅಕ್ಟೋಬರ್ ಇಪ್ಪತ್ತೈದು ಶುಕ್ರವಾರ ಆಗುತ್ತೆ ಐದೂವರೆ ಗಂಟೆಗೆ ಸಂಜೆ ಆ ಪುಸ್ತಕ ಲೋಕಾರ್ಪಣೆ ಆಗುತ್ತೆ ಇದು ನಾಟಕದೇ ನಂದು ಏನಂದರೆ ನಂದು ಒಂದು ಒಂದು ಅದೊಂದು ಒಂದು ಟ್ರೆಂಡ್ ಥರ ನಾನು ಆಲೋಚನೆ ಮಾಡ್ಕೊಂಡಿದ್ದೀನಿ ಏನಂದರೆ ಒಂದು ಕೃತಿ ಪ್ರದರ್ಶನ ನಾನು ಇನ್ನೊಂದು ಹೇಳ್ತೇನೆ ನಾನು ಕಳಸರಿ ನಿಮ್ಮ ಜೊತೆ ಹೇಳಿದ್ದೆ ಏನಂದರೆ ನಾನು ನಾಟಕವನ್ನು ಪ್ರದರ್ಶನ ಮಾಡಲಿಕ್ಕಾಗಿ ಬರೀತೇನೆ ಅಂತ ನಾಟಕವನ್ನು ಪ್ರದರ್ಶನ ಮಾಡೋ ದೃಷ್ಟಿಯಿಂದಲೇ ಬರೀತೇನೆ ನಾ ಅದು ನಂತರ ಪ್ರಕಟ ಆಗುತ್ತೆ ಅದು ಓದುಗರ ಕೈಗೆ ಹೋಗುತ್ತೆ ನಾ ಯಾವಾಗ ಒಂದು ನಾಟಕ ಪ್ರದರ್ಶನ ಆಗೋದಿಲ್ವೋ ಅದು ಮಾಡಿಯಾದ ಪ್ರಯೋಜನ ಯಾವ ಪ್ರದರ್ಶನ ಯಾವಾಗ ನಿಮ್ದು ಅದು ಇಪ್ಪತ್ತೆಂಟು ಅಕ್ಟೋಬರ್ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದು ನಾಲ್ಕು ದಿನ ಅದೇ ಕಿರು ರಂಗ ಮಂದಿರದಲ್ಲಿ ಸಂಜೆ ಆರು ಮೂವತ್ತಕ್ಕೆ ಈ ನಾಟಕ ಇದೆ ನಾಟಕದಲ್ಲಿ ನಾನು ನಾನು ಎಲ್ಲರನ್ನು ಈ ದೇಶಭಕ್ತರನ್ನು ಹಿಂದೂ ಧರ್ಮದ ಬಗ್ಗೆ ಕಳಕಳಿ ಇರುವವರನ್ನು ಶ್ರದ್ಧೆ ಇರುವವರನ್ನು ಜೊತೆ ಎಲ್ಲರನ್ನು ನಾನು ಮುಕ್ತವಾಗಿ ಆಹ್ವಾನಿಸ್ತೇನೆ ಯಾಕೆಂದರೆ ಇದು ಚರಿತ್ರೆಯ ಭಾಗ ಬನ್ನಿ ನೋಡಿ ಟೀಕಿಸಲಿಕ್ಕೆ ಮುಕ್ತ ಅವಕಾಶ ಇದೆ ನಾನು ಅದರಿಂದ ಹೊರತಾಗಿಲ್ಲ ಯಾಕೆಂದರೆ ಒಂದು ಟೀಕೆ ಟಿಪ್ಪಣಿ ವಿಮರ್ಶೆ ಎಲ್ಲವೂ ಬರಬೇಕು ಆದರೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಒಂದಿದೆ ಅದೇಕೆ ನಾನೇ ಪೂರಾಗ್ರಹ ಆಗಿ ನಾನು ನನ್ನ ಮೇಲೆ ಕೇಸ್ ಆಗ್ತದೆ ಅಂತ ನಾನು ಯಾಕೆ ಹೇಳ್ಕೊಳ್ಳಿ ಅಥವಾ ನಾನೇಕೆ ಸರ್ಕಾರ ಅದನ್ನು ಇದು ಮಾಡ್ತದೆ ಅಂತ ಹೇಳಿ ಯಾಕೆಂದರೆ ಸಾಧ್ಯವೇ ಇಲ್ಲ ಅಷ್ಟು ಬೇಗ ಯಾಕೆಂದರೆ ಮರಾಠಿಯಲ್ಲಿ ಇಂಥ ಅನೇಕ ನಾಟಕಗಳು ಬಂದು ಹೋಗಿದೆ ಭಾರತದ ಬೇರೆ ಬೇರೆ ಕಡೆ ಬಂದು ಹೋಗಿದೆ ಬಂದು ಅದೆಲ್ಲ ಬ್ಯಾನ್ ಆಗಿಲ್ಲ ಇದೊಂದು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಒಂದು ಮಾಧ್ಯಮ ರಂಗಭೂಮಿ ಅಂತ ಹೇಳ್ತಾ ಅಭಿ ಇಲ್ಲಿ ಯಾರನ್ನೂ ನಾವು ಉದ್ದೇಶಪೂರ್ವಕವಾಗಿ ತೇಜೋದೆ ಮಾಡುವುದಾಗಲಿ ಇಲ್ಲಿ ಕಾಂಗ್ರೆಸ್ಸಿನ ಬಗ್ಗೆ ತುಂಬ ಮಾತುಗಳು ಬರ್ತವೆ ಕಾಂಗ್ರೆಸ್ಸನ್ನು ಟೀಕಿಸಿದ್ದು ಸುಭಾಷ್ ಯಾಕೆಂದರೆ ಅವರನ್ನು ಅವರ ಎರಡು ಬಾರಿ ಗಾಂಧಿಯ ಸಹಾಯವಿಲ್ಲದೆ ಅಧ್ಯಕ್ಷರಾದವರು ಗಾಂಧಿ ಸೋ ಸೋಲಿಸಲಿಕ್ಕೆ ಕರೆ ಕೊಟ್ಟರು ಈಗ ಮೋದಿಯನ್ನು ಸೋಲಿಸಲಿಕ್ಕೆ ಕರೆ ಕೊಟ್ಟರಲ್ಲ ಎಂಬತ್ತು ಜನ ಕವಡೆ ಕಾಸಿನ ಬೆಲೆ ಕೊಡಲಿಲ್ಲ ಅವರಿಗೆ ಜನ ಕೊಟ್ಟಿದ್ರೆ ಬರ್ತಾ ಇರಲಿಲ್ಲ ಆಯ್ತು ಇವರು ಹಂಗೆ ಅವರು ಆ ಥರ ಅಂಥ ಜನ ಈ ಸುಭಾಷ್ ಚಂದ್ರ ಬೋಸನ್ನು ಸೋಲಿಸಿದವರು ಗಾಂಧಿಯ ಬೆಂಬಲವಿಲ್ಲದಾಗಿದ್ದರಲ್ಲ ಅವರು ಎಂದೂ ಗಾಂಧಿಯನ್ನಾಗಲಿ ನೆಹರೂನಾಗಲಿ ಕಾಂಗ್ರೆಸ್ನಾಗಲಿ ಬಾನಿ ಮಾಡಿರಲಿಲ್ಲ ಏನು ಹೇಳಿದರು ಗಾಂಧಿ ಕೊನೆಗೆ ಬೇಸತ್ತು ಸ್ವಾತಂತ್ರ್ಯ ಸಿಕ್ತು ನಮಗೆ ಈ ಕಾಂಗ್ರೆಸ್ಸಿನ ಕೆಲಸ ಮುಗಿಯಿತು ಇದನ್ನು ವಿಸರ್ಜಿಸಿ ಅಂತ ಹೇಳಿದರು ಯಾಕೆ ಇಟ್ಕೊಂಡಿದ್ದಾರೆ ಚುನಾವಣೆಗಾಗಿ ಇವತ್ತು ಯಾಕೆ ಬೆಂಕಿ ಕೊಟ್ಟವರಿಗೆ ಡಿ ಜೆ ಹಳ್ಳಿ ಕೆ ಜೆ ಹಳ್ಳಿ ಅಂತ ಜಾಗದ ಆ ಥರದ ಹುಬ್ಬಳ್ಳಿಯಲ್ಲಿ ಗಲಟೆ ಮಾಡಿದ ಈ ಗಲಭೆ ಕೋರರ ಕೇಸನ್ನು ಯಾಕೆ ವಾಪಸ್ ತಗೊಳ್ತಾರೆ ಬಿಕಾಸ್ ಓಟು ಎಲ್ಲಿಗೆ ತಲುಪಿಸ್ತೀರಿ ನೀವೆಲ್ಲ ದೇಶದ ಇತಿಹಾಸ ಚರಿತ್ರೆಯನ್ನು ಮುಚ್ಚಿಟ್ಟು ಬಚ್ಚಿಟ್ಟು ಯಾರೋ ಒಬ್ಬರು ಮಲ್ ಸಾವರ್ಕರ್ ಅಂಥ ಮಹಾನ್ ವ್ಯಕ್ತಿಯನ್ನು ಐವತ್ತು ವರ್ಷದ ಕರಿನೀರು ಶಿಕ್ಷೆ ವಿಧಿಸಿಕೊಂಡಂಥ ಒಬ್ಬ ಗ್ರೇಟ್ ಪರ್ಸನಾಲಿಟಿಯನ್ನು ಹೇಳಿ ಅಂತ ಹೇಳ್ತಾರೆ ಆ ಮಲ್ಲಿಕಾರ್ಜುನ ಖರ್ಗೆ ಅವರ ಮಗ ಪ್ರಿಯಾಂಕ ಖರ್ಗೆ ಗುಲಾಬಿ ಸಂಸ್ಕೃತಿ ಯಾಕೆಂದರೆ ಅವರು ಸೋನಿ ಇವರನ್ನು ಮೆಚ್ಚಿಸಲಿಕ್ಕೆ ಇಂದಿರಾ ಗಾಂಧಿಯನ್ನು ಮೆಚ್ಚಿಸಲಿಕ್ಕೆ ಪ್ರಿಯಾಂಕ ರಾಹುಲ್ ಅಂತ ಮಕ್ಕಳಿಗೆ ಹೆಸರು ಹಾಕ್ಕೊಂಡವರು ಅವರು ಗುಲಾಮಿ ಸಂಸ್ಕೃತಿಯಲ್ಲಿರೋರು ಇಂಥವರಿಗೆ ಉತ್ತರ ಕೊಡಬೇಡವಾ ಮಧು ಬಂಗಾರಪ್ಪನವರು ನಮ್ಮ ಶಿಕ್ಷಣ ಮಂತ್ರಿಗಳು ಸರಿಯಾಗಿ ಕನ್ನಡ ಓದಕ್ಕೆ ಬರಲ್ಲ ಇಂಗ್ಲೀಷ್ ಕಾನ್ವೆಂಟ್ಲಿ ಓದೋರು ಎಷ್ಟು ಪುಸ್ತಕವೂ ಓದಿದ್ದಾರೆ ಮಧು ಬಂಗಾರಪ್ಪ ಸಾವರ್ಕರನ್ನ ಪಟ್ಟಿದಿಂದ ಕಿತ್ತೆ ಸೀತಾನೆ ಅಂತ ಹೇಳಿದ್ರಲ್ಲ ಸಾವರ್ಕರ್ ಗೊತ್ತಾ ಅವರಿಗೆ ಈ ಮಧು ಬಂಗಾರಪ್ಪನವರಿಗೆ ಓದಿದ್ದಾರೆ ಅವರು ಹೋಗಲಿ ಓದಿದರೆ ಅವರು ಹೇಳ್ತಾ ಇರಲಿಲ್ಲ ಎಷ್ಟು ದಾಷ್ಟಿಯವರಿಗೆ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರರನ್ನು ಜೀವಿತ ಪರವಂಥ ಮೂವತ್ತೆರಡು ವರ್ಷಗಳವರೆಗೆ ಜೈಲಲ್ಲಿ ಕಳೆದು ಹೋದ ಆ ಜೀವದ ನಮ್ಮ ಯುವಕರಿಗೆ ಒಂದು ಕ್ಷಾತ್ರ ತೇಜಸ್ಸನ್ನು ಉಕ್ಕಿಸಬಲ್ಲಂಥ ಒಂದು ಜೀವನ ಚರಿತ್ರೆ ಇರುವ ಆ ಮಹಾನ್ ವ್ಯಕ್ತಿಯ ಪಠ್ಯವನ್ನು ತಿರಸ್ಕರಿಸ್ತಾರಂದರೆ ಇವರಿಗೆ ಎಷ್ಟು ಸೊಕ್ಕಿರಬೋದು ಇದಕ್ಕೆಲ್ಲ ಉತ್ತರ ಕೊಡೋದು ಬೇಡವಾ ಸ ನಾವು ಉತ್ತರ ಕೊಡದಿದ್ದರೆ ನಾವು ಸಾತ್ವಿಕವಾಗಿ ಉತ್ತರ ಕೊಡ್ತೀವಿ ನಾವು ನಮ್ಮ ರಂಗಭೂಮಿಯ ಮೂಲಕ ಉತ್ತರ ಕೊಡ್ತೀವಿ ಸಾಹಿತ್ಯದ ಮೂಲಕ ಉತ್ತರ ಕೊಡ್ತೀವಿ ನಿಮ್ಮ ಗೆಳೆಯರಾಗಿ ಬೆಂಕಿ ಹಚ್ಚಿ ಉತ್ತರ ಕೊಡೋದಿಲ್ಲ ನಾವು ಪೊಲೀಸ್ ಸ್ಟೇಷನಿಗೆ ಬೆಂಕಿ ಹಚ್ಚಿ ನಿಮ್ಮ ಬ್ರದರ್ಸ್ ಕೊಡ್ತಾರಲ್ಲ ಆ ಥರ ಉತ್ತರ ಕೊಡೋದಿಲ್ಲ ಸಾತ್ವಿಕ ಉತ್ತರವನ್ನು ಕೊಡ್ತೇವೆ ಸಾಹಿತ್ಯದ ಉತ್ತರವನ್ನು ಕೊಡ್ತೇವೆ ರಂಗಭೂಮಿಯ ಉತ್ತರವನ್ನು ಕೊಡ್ತೇವೆ ಜೀರ್ಣಿಸ್ಕೊಳ್ಳಿ ಸರ್ ನಿಮ್ಮ ಹೊಸ ನಾಟಕ ಪುಸ್ತಕವು ಕೃತಿ ನಾಟಕ ಕೃತಿಯು ಜನ ಅದನ್ನು ಕೊಂಡು ಓದಲಿ ಹಾಗೆ ನಿಮ್ಮ ಪ್ರದರ್ಶನವು ರಾಜ್ಯ ತುಂಬ ಆಗಿ ಲಕ್ಷಾಂತರ ಜನ ನೋಡಲಿ ಅಂತ ನಾವು ಹಾರೈಸ್ತೀವಿ ನಿಮಗೆ ಶುಭಾಶಯಗಳು ತುಂಬ ಧನ್ಯವಾದ ನೋಡಿ ಒಂದು ನಾಟಕದ ಗೆಲುವು ಸೋಲು ಪ್ರಶ್ನೆ ಅಲ್ಲ ಒಂದು ನಾಟಕವನ್ನು ಬದುಕಿಸೋದು ಸಹೃದಯರು ಕಲಾಭಿಮಾನಿಗಳು ಮೈಸೂರಿನಲ್ಲಿ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತೊಂಬತ್ತೊಂದಕ್ಕೆ ಪ್ರದರ್ಶನ ಇದೆ ಬನ್ನಿ ಕೇವಲ ಇನ್ನೂರು ರೂಪಾಯಿ ಟಿಕೆಟನ್ನು ಇಟ್ಟಿದ್ದೇವೆ ಇನ್ನೂರ ಮೂವತ್ತು ಸೀಟಿಂಗ್ ಕೆಪಾಸಿಟಿ ಅಷ್ಟೇ ಇರೋದು ಸಣ್ಣ ಥಿಯೇಟ್ರಲ್ಲಿ ನಾನು ಮೊದಲ ಈ ಪ್ರಯೋಗಗಳನ್ನು ಮಾಡ್ತಾ ಇದ್ದೀನಿ ನಂತರ ರಾಜ್ಯಾದ್ಯಂತ ಪ್ರವಾಸ ಮಾಡ್ತಾಯಿದ್ದೀನಿ ಈ ಚಾನಲ್ ಮೂಲಕ ರಾಜ್ಯದ ಬೇರೆ ಬೇರೆ ನಾವು ಹೋದ ಅನೇಕ ಸಂಘಟನೆಗಳಿದ್ದೇವೆ ಎಲ್ಲ ನಮ್ಮ ಪರಿವಾರದ ಸಂಘಟನೆಗಳು ವಿಶ್ವ ಹಿಂದೂ ಪರಿಷತ್ತು ಬಜರಂಗ ದಳ ಆಗಿರ್ಬೋದು ಅನೇಕ ಸಾಹಿತ್ಯಿಕ ನಮ್ಮ ಪರಿವಾರದ ಸಾಹಿತ್ಯಿಕ ಸಂಸ್ಥೆಗಳು ಎಲ್ಲವೂ ನಮ್ಮನ್ನು ಆಹ್ವಾನಿಸಿ ನಮ್ಮ ಪ್ರದರ್ಶನ ಏರ್ಪಡಿಸಿದೆ ಅವರೆಲ್ಲರಿಗೂ ನಾನು ವಿನಂತಿ ಮಾಡ್ತೇನೆ ನೀವೆಲ್ಲ ನಮ್ಮನ್ನು ಸಂಪರ್ಕ ಮಾಡಿ ರಾಜ್ಯಾದ್ಯಂತ ನವೆಂಬರ್ ತಿಂಗಳಿಂದ ನಾವು ಪ್ರವಾಸ ಮಾಡ್ತೇವೆ ನಿಮ್ಮ ಊರಿಗೂ ನಾವು ಬರ್ತೇವೆ ಸತ್ಯವನ್ನೇ ಹೇಳುತ್ತೇನೆ ನಾಟಕ ಚರಿತ್ರೆಯ ಭಾಗ ಅದು ಇವತ್ತಿನ ಅನಿವಾರ್ಯತೆ ಕೂಡ ನೀವು ನಮ್ಮನ್ನು ಕರೆಸ್ಕೊಂಡು ನಾಟಕ ಪ್ರದರ್ಶನಕ್ಕೆ ಮಾಡಿ ನಾಟಕಕ್ಕೆ ಬನ್ನಿ ಅಂತ ಹೇಳ್ತಾ ಈ ಚಾನಲಲ್ಲಿ ನನಗೆ ಇಷ್ಟೊಂದು ಮಾತಾಡ್ತಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದ ಹೇಳ್ತೇನೆ ನಮಸ್ಕಾರ ನಮಸ್ಕಾರ